रामनगर निखिल कुमारस्वामी पर भर्जरी मतबेटा शासकी अनिता कुमारस्वामी मगन पर शासकी अनिता कुमारस्वामी चुनाव प्रचार नडसिदारे गोल्लहल्लिंद प्रचार आरंभिसिदारे शासकी अनिता कुमारस्वामी कोट्टगाळु ग्राम पंचायत व्याप्तियल्लि मिंचिन संचारवन्न नडेसुत्तिद्दारे आरोहल्लियन्न तालूकु माडिदंतह कीर्तियु कूड शासकी अनिता कुमारस्वामी अवरिगे सल्लुत्ते अदरंते इवत्तु क्षेत्रदल्लि मिंचिन संचारवन्न नडेसोदर मूलक मतबेटेयन्न माडुत्तिद्दारे शासकी अनिता कुमारस्वामी अवरिगे भर्जरी स्वागत कूड दोरेतिदे दृश्यावळिगळल्लि नोड्तिद्दीरि ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಪುತ್ರನ ಪರ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಮತಬೇಟೆಯನ್ನ ಮಾಡುತ್ತಾ ಇದ್ದಾರೆ ಈಗಾಗಲೇ ರಾಮನಗರ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿಗಾಗಿ ಹೆಚ್ಡಿ ಕುಮಾರಸ್ವಾಮಿ ಅವರು 1000 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ರು ಅದರಂತೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ರಾಮನಗರ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಿರಂತರವಾಗಿ ಹೋರಾಟವನ್ನ ಮಾಡಿದ್ದಾರೆ ಅದಷ್ಟೇ ಅಲ್ಲ 540 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತ್ತೆಗಾಲ ನೀರಾವರಿ ಯೋಜನೆಯನ್ನು ಒದಗಿಸಿ ಕೊಡುವುದರ ಮೂಲಕ ರಾಮನಗರದ ಜನರಿಗೆ 24/7 ಕುಡಿಯುವ ನೀರಿಗಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಂತ ಖ್ಯಾತಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಸಲ್ಲ ಅಣ್ಣ ಏಯ್ ಪಕ್ಕಲ ಬರ್ಸಪ್ಪ ಇಲ್ಲಿ ಬಾ ನಿಂತ ಬಾ ಅವನು ಇನ್ನು ಹುಡುಗ ಯುವಕ ಜನಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾನೆ ಈ ಹಿಂದಿನಿಂದ ಅಂದ್ರೆ ಸುಮಾರು 2008 ರಿಂದ ನೀವು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ ಕುಮಾರಸ್ವಾಮಿ ಅವರಿಗೆ ಆನಂತರ ಕಳೆದ ಚುನಾವಣೆಯಲ್ಲಿ ನನಗೂ ಆಶೀರ್ವಾದ ಮಾಡಿದಿರಿ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಿನಿ ಆ ಬುಕ್ ಗಳನ್ನ ತಲುಪಿಸಿದಿರಾ ಎಲ್ಲ ಇನ್ನ ಕೊಡಲಿಲ್ಲ ಅವರು ಪಂಚರತ್ನ ಯೋಜನೆ ಅಂತ ಹೇಳಿ ಒಂದು 5 ಯೋಜನೆಗಳನ್ನು ರೂಪಿಸಿದ್ದಾರೆ ಮುಖ್ಯವಾಗಿ ಎರಡು ಸಿಹಿ ಸುದ್ದಿ ಇದೆ ಮಹಿಳೆಯರಿಗೆ ಒಳ್ಳೆ ಗುಡ್ ನ್ಯೂಸ್ ಇದೆ ಅಂದ್ರೆ ಸ್ತ್ರೀ ಶಕ್ತಿ ಗುಂಪುಗಳ ಸಾಲ ಮನ್ನಾ ಮಾಡ್ತೀನಿ ಸರ್ಕಾರ ಬಂದು 24 ಗಂಟೆ ಒಳಗೆ ಅಂತ ಹೇಳಿದ್ದಾರೆ ಮತ್ತೆ ಇನ್ನು ಒಂದು ವರ್ಷಕ್ಕೆ 5 ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಅಡಿಗೆಗೆ ಬಳಸುವಂತ ಸಿಲಿಂಡರ್ ವರ್ಷಕ್ಕೆ 5 ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಸಿಹಿ ಸುದ್ದಿ ಅಲ್ವಾ 1200 ರೂಪಾಯಿ ನಾ ಒಂದು ಸಿಲಿಂಡರ್ ಅಲ್ವಾ 1200 ಆಗಿದೆ ನೆಕ್ಸ್ಟ್ ಟೈಮ್ ಅವರೇ ಬಂದ್ರೆ ಒಂದುವರೆ ಮೇಲೆ ದಡ್ಡ ಒಂದುವರೆ ಆಯ್ತು ನೆಕ್ಸ್ಟ್ ಟೈಮ್ ಅವರೇ ಬಂದ್ರು ಉಚಿತವಾಗಿ ವರ್ಷಕ್ಕೆ 5 ಸಿಲಿಂಡರ್ ಫ್ರೀ ಹೌದು 65 ವರ್ಷ ಮೇಲ್ಪಟ್ಟವರಿಗೆಲ್ಲ ಪೆನ್ಷನ್ ಪೆನ್ಷನ್ ಗಳನ್ನೇ ಇರಣ ಆಯ್ತು ಪೆನ್ಷನ್ ಗಳು 5000 ರೂಪಾಯಿ ಮಾಡ್ತಾರೆ ಜೊತೆಗೆ ಈಗ 800 ರೂಪಾಯಿ ಬತ್ತೈತಲ್ಲ ಅಂತವರಿಗೆಲ್ಲ 2000 ರೂಪಾಯಿ ಬರುವಂಗ ಮಾಡ್ತಾರೆ ಮುಂದಕ್ಕೆ ಅಂತ ಮಕ್ಕಳು ಕಾಲೇಜ್ ಹೋಗೋ ಮಕ್ಕಳಿಗೆಲ್ಲ ಸ್ಕೂಟಿ ಮೊಪೆಡ್ ಸ್ಕೂಟಿ ಇದು ಕೊಡ್ತಾರೆ ಫ್ರೀ ಆಗಿ ಕೊಡ್ಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಮಾಡಿದ್ರು ಹಿಂದೆ ಸೈಕಲ್ ಕೊಟ್ಟಿದ್ರು ಸೈಕಲ್ ಕೊಟ್ಟಿದ್ರು ಈಗ ಮೊಪೆಡ್ ಕೊಡ್ಬೇಕು ಮಕ್ಕಳಿಗೆ ಅಂತ ರೈತರಿಗೆ ಎಕರೆಗೆ 10000 ರೂಪಾಯಿ ಕೊಡಂತರ ವರ್ಷಕ್ಕೆ ಅದೊಂದು ಪ್ಲಾನ್ ಮಾಡಿದ್ದಾರೆ ಹೀಗೆ ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ 5 ಪಂಚರತ್ನ ಯೋಜನೆಯಲ್ಲಿ ಒಂದು ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಶಿಕ್ಷಣ ಕೊಡಿಸುವಂತದ್ದು ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ ಗಳು ಒಳ್ಳೆ ಕಾನ್ವೆಂಟ್ ಗಳನ್ನು ಓಪನ್ ಮಾಡಿಸಿ ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಮತ್ತೆ ಈಗ ಕಾಯಿಲೆ ಬಂದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ದುಡ್ಡಿಲ್ಲದಂಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಯೋಜನೆ ಒಂದು ಮತ್ತೆ ಮನೆ ಇಲ್ಲದವರಿಗೆಲ್ಲ ಮನೆ ಕೊಡಿಸುವಂತ ಒಂದು ವಸತಿ ಯೋಜನೆ ಒಂದು ಮತ್ತೆ ಮಹಿಳೆಯರಿಗೆ ಮತ್ತೆ ಯುವಕರಿಗೆ ಪ್ರತಿ ಜಿಲ್ಲೆಯಲ್ಲೂ ಫ್ಯಾಕ್ಟರಿಗಳನ್ನ ಸ್ಥಾಪಿಸಿ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವಂಥದ್ದು ಇನ್ನು ಆಮೇಲೆ ರೈತರಿಗೆ ಅನುಕೂಲ ಆಗಂಥ ಯೋಜನೆಗಳೊಂದು ಹೀಗೆ ಈ ಪಂಚರತ್ನ ಯೋಜನೆ ಅಂತ ಮುಂದಕ್ಕೆ ಮಾಡಬೇಕು ಅಂತೇಳಿ ರೂಪಿಸಿದರು ನೀವು ನಿಮ್ಮ ಮನೆ ಮಗ ಇದ್ದಂಗೆ ಕುಮಾರಸ್ವಾಮಿ ಅವರು ನೀವು ಅವ್ರಿಗೆ ಶಕ್ತಿ ಕೊಡಬೇಕು ಶಕ್ತಿ ಕೊಟ್ಟು ಅವರಿಗೆ ಮುಂದೆ ಒಳ್ಳೆ ಕೆಲಸ ಮಾಡುವಂತ ನೀವು ಕಳಿಸ್ಕೊಡ್ಬೇಕು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ನಿಮಗೆಲ್ಲ ಕೇಳ್ತೀನಿ ना
ಏನ್ ಅವಶ್ಯಕತೆ ಇದೆ ಹೇಳಿ ಮಾಡಿಸ್ಕೊಡೋಣ. ಎಷ್ಟೋ ಕಡೆ ಮಹಿಳೆಯರು ಕೇಳಿದ್ರು ಮಾಡಿಸ್ಕೊಟ್ಟಿದ್ದೀನಿ. ಸರ್ಕಾರ ಕೊಡಿ, ಸರ್ಕಾರ ಕೊಡಿ, ಸರ್ಕಾರ ಕೊಡಿ. ನೀವೇನ್ ಕೇಳ್ತಿರೋ ಎಲ್ಲ ಮಾಡ್ಸೋಣ ಮೇಡಮ್. ನಾವು ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಓಟ್ ಹಾಕ್ತೀವಿ ಮೇಡಮ್.